Thank you.
ಬಲ್ಲರೋ ಈ ವಸುಂಧರೆಯಲ್ಲಿ Thank you.
ನಾನೊಬ್ಬ ಅನಾಥ. ನನಗೆ ಬುದ್ಧಿ ಬಂದಾಗಿಂದ ಈ ಗುರುಮಠದಲ್ಲಿ ಇದ್ದವ. ನಾನು ಯಾರು, ಎಲ್ಲಿಂದ ಬಂದೆ, ಯಾಕೆ ಬಂದೆ ನನಗೇ ಗೊತ್ತಿಲ್ಲ. ಈ ಗುರುಮಠಕ್ಕೆ ಬಂದದ್ದ ಹುಡುಗ ಬಹಳ ವರ್ಷ ಆಯ್ತು. ಗುರುಗಳೇ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು, ಏನಂತ, ತಮ್ಮ ನಿನಗಿನ್ನು ಕಲಿಸ್ಲಿಕ್ಕೆ ಏನೂ ಇಲ್ಲ, ನೀ ಗುರುಮಠ ಬಿಟ್ಟು ಹೋಗ್ಬಹುದು, ಏನಾದ್ರೂ ಜೀವನದಲ್ಲಿ ಕಲ್ತಿದ್ರಲ್ಲೇ ಉದ್ಯೋಗ ಮಾಡು ಅಂತ ಹೇಳಿದ್ರು. ನಾನು ಹೇಳಿದೆ, ಇಲ್ಲ ಗುರುಗಳೇ, ಯಾವ ಕಾಲಕ್ಕೂ ನಿಮ್ಮನ್ನು ಈ ಗುರುಮಠವನ್ನು ನಾನು ಬಿಟ್ಟು ಹೋಗುವುದಿಲ್ಲ ಅಂತ ಹೇಳಿದೆ. ಹೌದಾ? ಹೌದೌದು. ಯಾಕಿರ್ಬಹುದು? ಗುರುಗಳ ಮೇಲೆ ಅನನ್ಯವಾದಂತಹ ಭಕ್ತಿ, ಇನ್ನು ಕಲಿಬೇಕು ಎನ್ನುವಂತ ಆಸಕ್ತಿ ಅಂತ ತಿಳ್ಕೊಂಡ್ರೆ ನಿಮ್ಮಂತ ಸಾಮಾನ್ಯ ಜನರು ವಿಚಾರ ಮಾಡುದು. ನಾನು ನನ್ನಂತ ಹಾಗೆ ಯೋಚನೆ ಮಾಡಿದ್ದಲ್ಲ, ಬೇರೆ ಕಡೆ ಹೋದ್ರೆ ಕೆಲಸ ಮಾಡ್ಬೇಕು, ನಾ ಕಲ್ತಿದ್ದಕ್ಕೆ ಏನ್ ಕೆಲಸ ಸಿಗ್ಬಹುದಪ್ಪ ನನಗೆ. ಇಲ್ಲ, ಹಾಗಲ್ಲ, ಗುರುಮಠದ ಧರ್ಮ ಕಣ್ಣ ಸಿಗ್ತದಲ್ಲ, ಇದನ್ನ ತಿನ್ಕೊಂಡಿಲ್ವ ಅನ್ನುವ ಲೆಕ್ಕಕ್ಕೆ ನಾ ಗುರುಮಠ ಬಿಟ್ಟು ಹೋಗುದಿಲ್ಲ ಅನ್ನೋದು ಬಿಟ್ರೆ ಮತ್ತೆ ಅವ್ರ ಮೇಲೆ ಯಾವ ಭಕ್ತಿಯೂ ಇಲ್ಲ, ಇನ್ನು ಕಲಿಯಲಿಕ್ಕೆ ಏನೂ ಇಲ್ಲ. ಹೌದೌದು. ಈಗ ನೋಡ್ತಾ ಇದ್ದ ಗುರುಗಳಿಗೂ ಸಿಟ್ಟು ಬಂತು. ನಾನು ಹೇಳ್ಕೊಟ್ಟದ್ದು ನಿನಗೆ ಬರುವುದಿಲ್ಲ, ಯಾಕೆ ಹೀಗೆ ನೀನು ಸ್ವಲ್ಪ ವಿಚಾರ ಮಾಡುದು ಅಂತ ಹೇಳಿದ್ರು. ಯಾವ ಕ್ಷಣಕ್ಕೆ ಅವ್ರು ನನ್ನ ಹತ್ರ ವಿಚಾರ ಮಾಡು ಅಂತ ಹೇಳಿದ್ರು, ಅವತ್ತಿಂದ ಇವತ್ತವರೆಗೂ ನಾನು ವಿಚಾರ ಮಾಡ್ತಾನೆ ಇದ್ದೆ. ನಾನು ವಿಚಾರ ಮಾಡ್ತಾ ಇದ್ದದ್ದು ಏನು, ನಾನು ಯಾಕೆ ವಿಚಾರ ಮಾಡಬೇಕು, ನಾ ವಿಚಾರ ಮಾಡಿ ಏನಾಗ್ಲಿಕ್ಕು, ನಾ ವಿಚಾರ ಮಾಡಿ ಏನಾಗ್ಬಹುದು. ಹೀಗೆ ನನ್ನಲ್ಲಿ ನಾನು ವಾದ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ನಾನೊಬ್ಬ ವಿಚಾರವಾದಿ ಅಂತ ಹೇಳಿದೆ. ಅದೇ ಹೌದು ಅಂತ ಎಲ್ಲರ ಹತ್ರ ಹೇಳ್ಕೊಳ್ತಿರ್ಲಿಕ್ಕೆ ಪ್ರಾರಂಭ ಮಾಡಿದೆ. ಈಗ ನಾನೊಬ್ಬ ವಿಚಾರವಾದಿ ವಿಪುಲ, ನಿಜವಾಗ ಬಹಳ ಒಳ್ಳೇದು. ಯಾವ ಬಂಡವಾಳ ಬೇಕು ಅಂತಿಲ್ಲ, ಏನು ಗೊತ್ತಿರಬೇಕು ಅಂತಿಲ್ಲ, ನಮ್ಮಷ್ಟಕ್ಕೆ ನಾವು ವಿಚಾರ ಮಾಡ್ಲಿಕ್ಕೆ ಯಾವ ಸಮಸ್ಯೆ ಉಂಟು, ಯಾವ ವಿಷಯ ಬೇಕು, ಯಾವ ವಿಷಯದ ಬಗ್ಗೆ ವಿಚಾರ ಮಾಡ್ಬೋದು. ಹೌದಪ್ಪ, ಇದು ಅಂತಲ್ಲ, ಏನೂ ಗೊತ್ತಿಲ್ಲದೆ ಇಲ್ಲದೆ ಇದ್ರು ಮಾಡಬಹುದಾದ ಎರಡೇ, ಒಂದು ಈ ರೀತಿ ವಿಚಾರವಾದ, ಇನ್ನೊಂದು ವಿಮರ್ಶೆ. ಹೌದು, ಅವರಿಗೂ ಏನೋ ಗೊತ್ತಿರಬೇಕು ಅಂತಿಲ್ಲ, ಹೆಚ್ಚೇನು ಅವ್ರು ಸಂಪೂರ್ಣ ನೋಡಬೇಕು ಅಂತಲೂ ಇಲ್ಲ, ಅರ್ಧ ಕೆತ್ತೊಕೊಂಡು ನಾಳೆದು ಹೀಗಾಯ್ತು, ಅದು ನಿಜವಾಗಿ ಹೀಗಾಗಬಾರ್ದಿತ್ತು, ಹಾಗಾಗ್ಬೇಕಿತ್ತು ಅಂತ ವಿಮರ್ಶೆ ಮಾಡ್ಲಿಕ್ಕೆ ಏನೂ ಸಮಸ್ಯೆ ಇಲ್ಲ. ನೋಡಿ, ನಾವು ಊಟ ಮಾಡ್ತೇವೆ, ಮಾಡಿದ ಊಟದಲ್ಲಿ ಇವತ್ತಿದ ಉಪ್ಪು ಆಗ್ಬೇಕಿತ್ತು, ಹುಳಿ ಸ್ವಲ್ಪ ಕಡಿಮೆ ಆಯ್ತು, ಇನ್ನು ಕಾಲ ಹತ್ತಿ ಮತ್ತು ರುಚಿ ಆಗ್ತಿತ್ತು ಅಂತ ನಾವು ಹೇಳ್ಬಹುದು ಬಿಟ್ರೆ, ಅದೇ ಅಡಿಗೆ ಮಾಡಿದ ಅಡಿಗೆ ಬಟ್ಟ ಮಲ್ಕೊಂಡು ನಾಳೆನೇ ಅಡಿಗೆ ಮಾಡಿ ಅಂತ ಹೇಳಿ ನಮ್ಮ ಹತ್ರ ಆಗ್ತದ? ನಮಗ್ ಬರುದಿಲ್ಲ, ಆದ್ರೂ ನಾವು ಹೇಳೋದು ಬಿಡುದಿಲ್ಲ.
ಅದೇ ವಿಮರ್ಶೆ ಸ್ವಾಮಿ. ನಮಗೆ ಗೊತ್ತಿರಬೇಕು ಅಂತಿಲ್ಲ, ಅಂದ್ರೆ ಹಾಗಾಗುವುದಿತ್ತು ಹೀಗಾಗ್ಬೇಕಿತ್ತು ಹೇಳುವುದೇ ವಿಮರ್ಶೆ ಅಷ್ಟೇ. ಹಾಗೂ ಈ ವಿಚಾರವೇ ಹಾಗೆ, ಏನೋ ಗೊತ್ತಿರಬೇಕು ಅಂತಿಲ್ಲ, ವಿಚಾರ ಮಾಡ್ಲಿಕ್ಕೆ ಏನು ಸಮಸ್ಯೆ ನೋಡಿ, ವಿಚಾರ ಮಾಡಿ. ವಿಚಾರ ಮಾಡಿದ್ರೆ ಈ ಪ್ರಪಂಚದಲ್ಲಿ ಅದೆಷ್ಟೋ ತಪ್ಪು ಒಪ್ಪುಗಳು ಅದನ್ನ ಹೇಳಬೇಕಾದವ್ರು ಯಾರು? ನಾವು ನಮ್ಮಂತ ವಿಚಾರವಾದಿಗಳು. ಅಯ್ಯೋ, ಈ ಸೃಷ್ಟಿ ಮಾಡಿದಂತ ಭಗವಂತ ಅವನೇ ಎಷ್ಟೊಂದು ತಪ್ಪು ಮಾಡಿದ್ದಾನೆ ಭಗವಂತ, ಮತ್ತೆ ತಪ್ಪು ಹಲವಾರು ತಪ್ಪು ಮಾಡಿದ್ದಾನೆ. ಹೌದಾ? ನೀವು ಕುಂಬಳಕಾಯಿ ನೋಡಿದ್ದೀರಾ? ಏನ್ ನೋಡಿದೆ? ಬಾಳೆ ನೋಡಿದ್ದೀರಾ? ಹೌದಪ್ಪ. ನೋಡಿ, ಅಂತ ದೊಡ್ಡ ಕುಂಬಳಕಾಯಿ, ಅಂತ ದೊಡ್ಡ ಕುಂಬಳಕಾಯಿ ಬಿಡುವುದಲ್ಲಿ ಬಳ್ಳಿ ಇಟ್ಟು ಸಣ್ಣ ಬಳ್ಳಿ ಅದು. ಹೌದು, ಅದೇ ಇಂಥ ದೊಡ್ಡ ಮಾವಿನ ಮರಕ್ಕೆ ಇಟ್ಟು ಸಣ್ಣ ಮಾವಿನಕಾಯಿ. ಹೌದು ನೋಡಿ, ಇದೊಂದು ವಿಚಾರ ಮಾಡುವ ವಿಷಯ ಅಲ್ವಾ ಇದು? ಅಷ್ಟು ದೊಡ್ಡ ಮಾವಿನ ಮರಕ್ಕೆ ಸಣ್ಣ ಮಾವಿನಕಾಯಿ ಕೊಟ್ಟ, ಇಂತ ಕುಂಬಳ ಬಳ್ಳಿಗೆ ಇಷ್ಟು ದೊಡ್ಡ ಕುಂಬಳಕಾಯಿ ಕೊಟ್ಟ. ಅವನು ಯಾಕೆ ಕೊಟ್ಟ? ಅವಷ್ಟು ಹೆಡ್ಡ ಅವ. ಹೌದು, ಅದು ನೀವು ನಿಮ್ಮಂತ ವಿಚಾರ ಮಾಡ್ರೆ ಮಾತ್ರ ತಿಳಿಯುವುದು. ಅದೇ ನಮ್ಮಂತ ವಿಚಾರವಾದಿಗಳ ವಿಚಾರಕ್ಕೆ ಮೇಲೆ ಕೂತು ಆಗಲ್ಲ. ಏನು ಮಾಡಿ ಸರಿ ಉಂಟು? ಹೌದಾ? ಅಷ್ಟು ದೊಡ್ಡ ಮಾವಿನ ಮರಕ್ಕೆ ಸಣ್ಣ ಕಾಯಿ ಕೊಟ್ಟದ್ದೇ ಸರಿ ಉಂಟು. ಹೌದಾ? ಹೇಗೆ? ಹೌದೌದು. ನೋಡಿ, ನೀವು ರಾತ್ರಿ ಇಡೀ ಕಾರ್ಯಕ್ರಮ ಪೂರೈಸಿಕೊಂಡು ಏನೋ ಹೊಟ್ಟೆ ಪಾಡು ಅಲ್ಲ, ಅದು ಎಲ್ಲರದ್ದು ಅದೇ ನಿಮ್ಗಂತಲ್ಲ. ಹಾಗೆ ಹಗಲು ವೇಳೆಯಲ್ಲಿ ನಿದ್ದೆ ಬಿಟ್ಕೊಂಡು ಹೋಗ್ತಾ ಇರುವಾಗ ಎಲ್ಲಿ ಎಷ್ಟೊತ್ತಿ ನಿದ್ದೆ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಿಮಗೆ. ತಾಗ್ತಾ ಇರುವಂತ ಬಿಸಿಲಿನ ಸೆಕೆಗೆ ಸ್ವಲ್ಪ ಹೊತ್ತಾದ್ರೂ ತಂಪು ಸಿಗ್ಲಿ ಅಂತ ಎಲ್ಲ ನೆರಳು ಉಂಟು ಅಂತ ನೀವು ಹುಡುಕ್ತಾ ಹೋಗುವಾಗ ನಿಮ್ ಯೋಗಕ್ಕೆ ಅಲ್ಲೇ ಒಂದು ಮಾವಿನ ಮರ ಇತ್ತು. ನಮ್ಮ ಕಲ್ಪನೆಯಂತೆ ಆ ಮಾವಿನ ಮರದಲ್ಲಿ ಇಂಥ ದೊಡ್ಡ ಕಾಯಿ ಇತ್ತು. ನೀವು ಅದ್ರ ನೆರಳಬೇಕು ಅಂತ ಹೀಗೆ ನಿಂತ್ಕೊಂಡಿದ್ದಾಗ ಇಂಥ ದೊಡ್ಡ ಮಾವಿನಕಾಯಿ ಹಣ್ಣಾಗುದ್ರೆ ನಿಮ್ಮ ತಲೆ ಮೇಲೆ ಬಿದ್ದೆ. ಇಷ್ಟೊತ್ತಿ ನೀವ್ ಇಲ್ಲಿರ್ತಿದ್ರ? ಪಾಪಿ, ಮತ್ತೆ ನಾನೇ ಸಿಕ್ಕಿದ್ದಲ್ಲ ನಿಮ್ಗೆ, ನೀನ್ ಹೋದ್ರು ಅಷ್ಟೇ. ಯಾರೋ ಏನೋ ಅವ್ರವ್ರ ಯೋಗ ಅಲ್ವಾ? ಅಷ್ಟು ದೊಡ್ಡ ಮಾವಿನಕಾಯಿ ಇದ್ರದ್ದೇ ಸಮಸ್ಯೆ. ಹಾಗಂತ ಈ ಸಣ್ಣ ಕುಂಬಳ ಬಳ್ಳಿಗೆ ಇಂಥ ದೊಡ್ಡ ಕಾಯಿ ಕೊಟ್ಟದ್ದು ಯಾಕೆ? ಯಾಕೆ ನೋಡಿ, ಸಣ್ಣ ಸಣ್ಣ ಕಾಯಿ ಕೊಟ್ರೆ ಏನಾಗ್ತದೆ? ಏನಾಗ್ತದೆ? ನೀವ್ ಮನೇಲೆಲ್ಲ ಕುಂಬಳ ಬಳ್ಳಿ ನೆಟ್ರಿ, ಪಾಪ ನಿಮ್ಗೆ ಪುರ್ಸತ್ತಿಲ್ಲ ಮನೆ ಬದಿಗೆ ಇರುವ ಹಾಗಿಲ್ಲ. ನೀವ್ ಈ ಕಡೆ ಬಂದ್ರಿ, ಅಲ್ಲಿ ಯಾರೋ ಬಂದವರು ಈ ಸಣ್ಣ ಕಾಯಿ ಅಂತೇಳಿ ಕುಂಬಳ ಬಳ್ಳಿ ಇರೋದು ಕೆಳಗಲ್ವ, ನೆಲಕ್ಕಲ್ವಾ? ಹೌದು. ಹಾಗಿದ್ರೆ ಕೈ ಸಿಗ್ತದ ಇಲ್ವಾ? ಎಷ್ಟಾಯ್ತು ಅಂತ ಎಲ್ಲ ಕೊಯ್ಕೊಂಡು ಕಿಸಿ ತುಂಬಿಸ್ಕೊಂಡು ಹೋದ್ರೆ ಬಟ್ ಸಣ್ಣ ಕಾಯಿ ಇದ್ರೆ ಅದು ಸಮಸ್ಯೆ ಇದೆಯಾ? ನಾವು ಮನೆ ಹೋಗೋದು ಏನಿಲ್ಲ, ಬಳ್ಳಿ ಮಾತ್ರ. ಆ ಬಳ್ಳಿ ಏನು ಅಂತ ನೀವು ನೋಡ್ಬೇಕಾಗ. ಅದೇ ಇಂಥ ದೊಡ್ಡ ಕುಂಬಳಕಾಯಿ ಆದ್ರೆ ಯಾರು ತುಂಬಿಸ್ಕೊಂಡು ಹೋಗ್ತಾರಾ? ಇದು ಯಾರೇ ಬೇಕಿದ್ದು ಹೊತ್ಕೊಂಡೇ ಹೋಗ್ಬೇಕು ಅಂತ ಒಮ್ಮೆ ಕೊಯ್ಕೊಂಡು ಹೋದ್ರು ಒಂದೇ ಕಾಯಿ ಬಿಟ್ಟರೆ ಮತ್ತೆ ನಾಲ್ಕೈದು ಕಾಯಿನ ಕೊಯ್ಕೊಂಡು ಹೋಗ್ಲಿಕ್ಕೆ ಭಗವಂತ ಗೊತ್ತುಂಟು. ನೀವು ಕುಂಬಳ ಬಳ್ಳಿ ನೆಟ್ಟರು ಒಂದ್ ದಿವಸ ಮನೇಲಿ ಇರುವುದಿಲ್ಲ, ಹಾಗಾಗಿ ದೊಡ್ಡ ದೊಡ್ಡ ಕಾಯಿಯೇ ಕೊಡ್ಬೇಕು ಅಂತ ಕೊಟ್ಟ. ಅವು ತಪ್ಪು ಮಾಡಿದ್ದಲ್ಲ, ನಾವು ತಪ್ಪಾಗಿ ಯೋಚನೆ. Thank you.
ಮಹಾರಾಜರು ಬರ್ಬೇಕು.
ಮಗುವಿನ ಕರ್ಕೊಂಡು ಬಂದಿದ್ದೇನೆ. ಒಂದು ಹುಯಿಲ್ ಸೇರ ಉಂಟು ನನ್ನದು. ഞാൻ യാർ മനസ്സിലായോ? എന്റെ പേരെന്താ മനസ്സിലായോ?
ಓಹೋ ನೀವು ಕನ್ನಡ ಮಾತಾಡ್ತೀರಿ ಹಾಗಾದ್ರೆ ನಿಮ್ಮ ಭಾಷೆಯಲ್ಲಿ ನಾನು ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಕೆಲವು ಬೂದಿಯಲ್ಲಿ ಬಿದ್ದು ಬಂದ ಏನು ಪೂಜೆಯಲ್ಲಿ ಬಿತ್ತು ಬಂದದ್ದು ಅಂತ ಮಾಡ್ಕೊಂಡ ಏನದು ಇದು ಭಸ್ಮದ ಲೇಪನ ಭಸ್ಮ ಚಿತಾಭಸ್ಮ ಚಿತಾಭಸ್ಮ ಹೌದೌದು ಹೆಣದ ಹೆಣದ ಭಸ್ಮ ನಾನು ಯಾರು ಗೊತ್ತಾಗ್ಲಿಲ್ಲ ನಾನೇ ಮಂತ್ರವಾದಿ ದಂಡಕ ಓ ದಂಡ ಆ ದಂಡ ಅಲ್ಲ ದಂಡಕ ದಂಡಕ ಕಾ ಸೇರಿಸಿ ಬರೇ ದಂಡ ಅಲ್ಲ ಯಾರು ನಾನು ಅಘೋರಿಗಳಲ್ಲಿ ಮಂತ್ರವಾದಿಗಳ ಪ್ರಕಾರ ಒಂದುಂಟು ಅಘೋರಿ ಅಂತೇಳಿ ಘೋರಿ ಹೌದು ಘೋರಿ ಅಲ್ಲ ಘೋರಿ ಅದು ಕೊನೆಗೆ ಅಘೋರಿ ಅಘೋರಿ ಲಘೋರಿ ಅಲ್ಲ ಅಘೋರಿ ಹೌದು ಅದರಲ್ಲಿ ನಾನು ಬರೇ ಮಂತ್ರವಾದಿ ಮಾತ್ರ ಅಲ್ಲ ಕೆಲವರೆಲ್ಲ ನಮ್ಮನ್ನು ಇನ್ನೊಂದೇ ಹೆಸರಿನಲ್ಲಿ ಕರೆಯುವುದುಂಟು ನಾಗ ಸಾಧುಗಳು ಅಂತ ಹೇಳ್ಕೊಂಡು ಹೌದು ಮಂತ್ರವಾದಿಂತಹ ನಾವು ಎಲ್ಲಿ ಇರುವವರು ನಾವು ಎಲ್ಲಿ ಸ್ಮಶಾನ ವಾಸಿಗಳು ನಾವು ಸ್ಮಶಾನದಲ್ಲಿ ಇರುವುದು ಹಾಗಾಗಿ ಹೀಗಾದದ್ದು ನಾವು ನಮಗೆ ವಾಸ್ತವ ಪ್ರಪಂಚದ್ದು ಯಾವುದೇ ಜಂಜಾಟಗಳು ಬೇಡ ನಮಗೆ ಪರಮಾತ್ಮನಲ್ಲಿ ಲೀನವಾಗಬೇಕು ಎನ್ನುವ ಉದ್ದೇಶದಿಂದ ಆ
ಯಂತ್ರ ಶಕ್ತಿ ಕಾಲಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ಸಮಸ್ಯೆ ಇಲ್ಲ ನಮಗೆ. ಏ ಪ್ರೇತ ಬಿಡ್ತಿದ್ರಿಂದ ಬೆಣ್ಣೆ, ನೀ ಯಾರು? ಇವ್ರು ಹಂಗ ಹಾಕಲ್ ನಿನ್ನ ಅಪ್ಪ ಅಮ್ಮ ಯಾರು? ಇವ್ರು ಹಂಗ ಚೆಲ್ಲು ಹೇಳು ಪ್ರೇತ. Oh,
ವದತ್ತು ವದತ್ತು ಮಂತ್ರ ಮಂಡಳ ಕರಿಷ್ಯೆ ಅಗ್ನಿಸಾಕ್ಷಿ ಅಗ್ನ ಉದ್ದಪ್ತವು ಅಗ್ನ ಉದಾಹರಣ ಈ ಹುಡುಗಿಯ ತಾಕಿ ಸಾಕ್ಷಿ ಅಂದ್ರೆ ಇಲ್ಲ ಎಂದುಕೊಂಡು ಋಗ್ವೇದ ಯಜುರ್ವೇದ ಅಥರ್ವೇದ ವದತು ಆರಣ್ಯಕ ವದತು ಬ್ರಾಹ್ಮಣ್ಯ ವದತು ಶ್ರೀ ಸೂಕ್ತ ಪುರುಷ ಸೂಕ್ತ ವದತು ನಮಕಂ ಚಮಕಂ ವದತು ವದತು ಚಮಚಂ ನಮಕಂ ಸಿಕ್ಕಿಲ್ಲ ಕೈಯಿಂದ ಹಾಕೋ ತಿಂತಂ ಕೊಡ ಉಪ್ಪು ಜಾಸ್ತಿ ಇವತ್ತು ಊಟ ಮಾಡಲಿಲ್ಲ ಮಾರಿ ಮಾಡಿ ಕಿಂದು ಕೇಳು
ಎಷ್ಟು ಗಾಢವಾಗಿ ಪ್ರೀತಿಸಿದ್ದೆ ನಾನು. ಇಷ್ಟೇ ನೀವು ನನ್ನ ಮೇಲೆ ಇರಿಸಿರುವಂತ ಪ್ರೀತಿ, ಇದುವೇ ನೀವು ನನಗೆ ಪ್ರೇಮಕ್ಕೆ ಕೊಡುತ್ತಿರುವಂತ ಕಾಣಿಕೆ. ನಾನೀಗ ಸಿಕ್ಕಿದ್ನಲ್ಲ ಕಸ್ತಿ. ಸಾಕು, ಎಷ್ಟು ಸುಲಭವಾಗಿ ಹೇಳುತ್ತೀರಿ. ಶಿಷ್ಟಾಚಾರ ಸಂಪ್ರದಾಯ ಪ್ರೀತಿಸಿದವಳಿಗಿಂತಲೂ ಈ ಹಾಳು ಶಿಷ್ಟಾಚಾರ ನಂಬಿಕೆಗಳೇ ನಿಮಗೆ ಹೆಚ್ಚಾಗಿ ಬಂದು ನನಗೆ ತಿಳಿದಿರಲಿಲ್ಲ. ಶಾಸನದ ಅಡಿ ಬದುಕುತ್ತಾ ಇದ್ದವರು ನಾವು, ಸಮಾಜದ ವ್ಯವಸ್ಥೆಯ ಅಡಿಯಲ್ಲಿ ಬದುಕುತ್ತಾ ಇರುವಾಗ ಕೆಲವೊಮ್ಮೆ ನಮಗೆ ಇಷ್ಟ ಇಲ್ಲದಿದ್ದರೂ ಕೂಡ ಇನ್ನೊಬ್ಬರ ಒತ್ತಾಯಕ್ಕೆ ಒಡೆದಾದರೂ ನಾವು ಹಾಗೆ ವ್ಯವಹರಿಸಬೇಕಾಗುತ್ತದೆ. ಪೀಠದಲ್ಲಿ ಕೂರಿಸಿದಂತಹ ಗುರುಗಳೇ ಆಯ್ಕೆ ಮಾಡಿದ್ರು ಮದುವೆ ಆಗತಕ್ಕದ್ದು ಎನ್ನುವ ಹಾಗೆ ಅವರು ಮಾತನ್ನ ಮೀರ್ಲಿಕ್ಕೆ ಆಗಲಿಲ್ಲ. ಆದರೊಂದು ಕಸ್ತು ಏನು, ನಾನು ವಾಸಂತಿಯನ್ನ ಮದುವೆ ಆದರೂ ಕೂಡ ಅವಳಲ್ಲಿ ನಿನ್ನ ಮುಖವನ್ನು ಕಾಣುತ್ತಾ ಇತ್ತು. ದಮನಿ ದಮನಿಯಲ್ಲಿ ಹರಿಯುತ್ತಾ ಇದ್ದಂತಹ ರಕ್ತದ ಪ್ರತಿಯೊಂದು ಕಣದಲ್ಲಿ ನಾನು ನಿನ್ನ ಹೆಸರನ್ನೇ ಬರೆದಿದ್ದೇನೆ. ನನ್ನ ಉಸಿರಿನಲ್ಲಿ ನೀನು ಬೆರೆತು ಹೋಗಿದ್ದೀಯ. ಹಿಂದಲ್ಲ ಹಿಂದಲ್ಲ ಎಂದೆಂದಿಗೂ ಕಸ್ತೂರಿ, ನೀನು ನನ್ನ ಬಳಿ. ನನಗೆ ಸಿಕ್ಕಿರುವುದು ನಾನು ಪ್ರೀತಿಸಿರುವಂತ ನನ್ನ ತಿಲಕನಲ್ಲ ಗಂಡನಾಗಿ. ನನಗಿಂತಲೂ ಮೊದಲು ಯಾವಳನ್ನು ಮದುವೆಯಾದ ಸತ್ತ ಹೆಂಡಿರು ಮರಣಿಯಾಕ್ಷಣ ನುಡಿದಳು ನಿಮ್ಮ ಹಗಲಿ ಉಳಿದರೆ ಅರಸಿನವನು, ನಿಮ್ಮ ಹಗಲಿ ಉಳಿದರೆ ಅರಸಿನವನು. ಬುದ್ಧಿವಂತನಾದವ ನೀರನ್ನ ಕುಡಿಯುವುದಕ್ಕಾದರೂ ನೂರು ಬಾರಿ ಯೋಚನೆಯನ್ನ ಮಾಡಬೇಕಂತೆ ಸಹನೆ ಇದ್ದೀರಿ. ಮಹಾರಾಜರ ಬಗ್ಗೆ ನೀವು ತಿಳಿದುಕೊಂಡದ್ದು ಸ್ವಲ್ಪ ಕಡಿಮೆ ಆಯ್ತು. ಹೌದಮ್ಮ, ಈ ನಾಡಿನ ಸೇನಾಧಿಪತಿಯ ಪ್ರತಿನಾನ ಭರಣಿ ಎನ್ನುವ ಹಾಗೆ ಇಲ್ಲಿ ಏನಾಗ್ತದೆ ಏನು ಹೋಗ್ತದೆ ಎಲ್ಲವೂ ನನಗೆ ಗೊತ್ತಾಗ್ತಾ ಇರ್ತದೆ ಅಮ್ಮ. ಏನು ಅಂದು ಪ್ರತಾಪರುದ್ರನ ಕೈವಾಡದಿಂದ ನೀವು ಮತ್ತು ನಿಮ್ಮ ತಂದೆ ಕಾಣೆಯಾದಾಗ ನಿಮ್ಮನ್ನ ಹುಡುಕಿಸುವುದಕ್ಕಾಗಿ ಹಗಲು ಇರುಳು ಎನ್ನುವುದನ್ನ ನೋಡದೆ ಶ್ರಮಿಸಿದವರು ನಮ್ಮ ಮಹಾರಾಜ. ಅವರು ಏನ್ ಮಾಡೋಣ, ನಿಮ್ಮ ಸುಳಿವೇ ಸಿಗಲಿಲ್ಲ. ತಮ್ಮ ಆಶಿತಗಳನ್ನ ಮನದಲ್ಲಿಯೇ ಇರಿಸಿಕೊಂಡು ಮೌನಿಯಾಗಿ ಬಿಟ್ಟರು. ಇತ್ತ ರಾಜನಿಲ್ಲದ ನಮ್ಮ ಚಂಪಕಾವತಿ ಅರಾಜಕತೆಯತ್ತವಾಗಿತ್ತು. ಆ ಕಾಲಕ್ಕೆ ನಾವೆಲ್ಲ ಸೇರಿ ಇವರನ್ನ ಕರೆದುಕೊಂಡು ಬಂದು ಒತ್ತಾಯ ಪೂರ್ವಕವಾಗಿ ಮದುವೆಯನ್ನ ಮಾಡಿಸಿ ಇಲ್ಲಿ ಪೀಠವನ್ನು ಏರಿಸಿದ್ರು. ನಮ್ಮನ್ನೆಲ್ಲ ಆಳುವುದಕ್ಕಾಗಿ ಮದುವೆಯಾದ್ರೂ ಹೊರತಾಗಿ ಅವರು ಬಾಳುವುದಕ್ಕಾಗಿ ಅಲ್ಲ. ಆದ್ರೆ ಇನ್ನೊಂದು ಸತ್ಯವನ್ನ ನೀವು ತಿಳಿಯಲೇಬೇಕಾಗಿದೆ. ಆ ಯಾವ ಸತ್ಯ? ಆ ವಾಸಂತಿ ಮಡಿದ್ರು ಆಕೆ ಹೆತ್ತಂತ ಒಂದು ಗಂಡು ಮಗುವಿಗೆ ಇವ್ರು ತಂದೆ. ಒಂದು ನೋವಿನಿಂದ ಹೊರಬರ್ಲಿಕ್ಕೆ ಆಗುವುದಿಲ್ಲ, ಹೇಗಾದ್ರೂ ಮಾಡಿ ಸಮಾಧಾನ ಪಡಿಸಿ ನಿಧಾನ ಮಗನ ವಿಷಯ ಹೇಳೋಣ ಅಂತ ಭಾವಿಸಿ ಅವಸರ ಮಾಡಿ. ಇರ್ಲಿ, ಯಾವುದಕ್ಕೂ ಮೊದಲು ಮಗನನ್ನ ಹರ್ಷವರ್ಧನ ಹರ್ಷವರ್ಧನ ಒಮ್ಮೆ ನೀನು ಮಗ ಅಂತ ಕರೆ ಕಸ್ತೂರಿ, ಆಗುದಿಲ್ಲ ಅಂತ ಮಾತ್ರ ಹೇಳ್ಬೇಡುವೆ.
ತಿಳುವಳಿಕೆ ಇಲ್ಲದಿರುವಂತಹ ಹುಡುಗನಿಗೆ ಅಷ್ಟು ಚಲೋ ಬುದ್ಧಿ ಇರುವಂತ ನಾನು ಒಪ್ಪಿಕೊಳ್ಬೇಕೆ? ನನಗೆ ಈ ಮಗು ಬೇಕಾಗಿಲ್ಲ. ಜೀವನ ನಾಟಕ ಸಾಗುದೆ ಜೀವನ ನಾಟಕ ಸಾಗುದೆ ನೋವಿನ ಮುಗಿಲ ಜೀವನ ನಾಟಕ ಸಾಗುದೆ ನೋವಿನ ಮುಗಿಲ Thank you.
ಮೂಲೆ ಹೊಡೆಯಿತೋ ಮೋಹಜಂಗಿನ ಜೊಲೆಯ ಬೆಸರು ಹರಲಿತೋ ಕಣ್ಣು ಕಂಡೇ
Thank you.
I don't want to be alone.
Oh,
ಇಷ್ಟು ನೀನು ಮಾಡಿದರೆ ಸತ್ತ ನನ್ನ ಆತ್ಮಕ್ಕೆ
ಮನುಷ್ಯನ ಮನಸ್ಸನ್ನು ನೋಯಿಸುವುದು ಬೇಡ, ಇದುವೇ ನನ್ನ ಅಪೇಕ್ಷೆ ಕಂದ. ಅಮ್ಮ, ಇಂತ ಹಾಳು ಸಂಪ್ರದಾಯಗಳನ್ನೆಲ್ಲ ಸುಟ್ಟು ಹಾಕಿ ಹೊಸ ಜಾಯಮಾನಕ್ಕೆ ಹೊಸ ಜೀವಿಗಳಿಗೆ ಬದುಕುವುದಕ್ಕೆ ಅವಕಾಶ ಮಾಡಿಕೊಡ್ತೇನಮ್ಮ. ಅಮ್ಮನ ಮಾತನ್ನು ನಡೆಸಿಕೊಡು. ಶಾಸನ ಅಂತ ಹೇಳದೆ ಹೊಲಕ್ಕೊಂದು ಬೇಲಿ ಇದ್ದಾಗಿ ಮಿತಿ ಮೀರಬಾರದು ಎಂಬ ಅರ್ಥದಲ್ಲಿ ರಾಜನೆಲ್ಲ ಶಾಸನವನ್ನು ವಿಧಿಸುತ್ತಾನೆ. ಸಮಾಜಕ್ಕೆ ಅದು ಹಿತಕರವಾಗಿರಬೇಕು ಎಂಬುದೇ ಇವಳ ಅಂಬೋಣ. ಅದರಂತೆ ನಡೆಯೋಣ. ಸಾಗಿ ಬಂದಿರುವಂತಹ ನಮ್ಮ ಜೀವನದಲ್ಲಿ ನಾವು ಕಲಿತುಕೊಳ್ಳಬೇಕಾದಂತಹ ಪಾಠ ಒಂದೇ ಒಂದು, ನಾವು ಹೇಗೆ ಬದುಕಬೇಕು ಎಂಬುದನ್ನ. ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ಬಿದಿಸುರಿಯೇ ಎಲ್ಲ ಸಕ್ಕರೆಯಾಗು ನೀನ ದುರ್ಬಲರಿ ಎಲ್ಲರಿಗೂ ಒಂದಾಗಿ ಬಾಳು ಎಂಬುದೇ ಅರ್ಥ. ಮನುಷ್ಯರಾಗಿ ಬದುಕೋಣ. ಪ್ರೇಮ ಸುದೇಶ ನಿರ್ಧಾರ